ನರೇಂದ್ರ ಮೋದಿಜಿ ಅವರ ಹೈ ಲೆವೆಲ್ ಮೀಟಿಂಗ್ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಶಾಲೆ ಕಾಲೇಜು ಬಂದ್ ಮಾಡಬೇಕಾ ಬೇಡವಾ ಇದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಒಂದು ಕಡೆಗೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ನೋಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ಒತ್ತಿ ಗೆಳೆಯರ ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಗೆಳೆಯರ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಿಮಗೆ ಏನಾದರೂ ಜ್ಯೋತಿಷದ ಪರಿಹಾರಗಳು ಸಲಹೆಗಳು ಬೇಕಾಗಿದ್ರೆ ಪ್ರಧಾನ ಭಟ್ ಶ್ರೀ ನರಸಿಂಹಾಚಾರ್ಯ ಗುರುಜಿ ಅವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ಜ್ಯೋತಿಷದ ಪರಿಹಾರಗಳಿಗೆ ಸಲಹೆಗಳಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಅದೇ ರೀತಿ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಗೆಳೆರೆ ಮೊದಲಿಗೆ ಹೇಳೋದಾದ್ರೆ ಮತ್ತೆ ಇಡೀ ಕರ್ನಾಟಕ ಲಾಕ್ ಡೌನ್ ಮಾಡಲ್ಲ ಅಂತ ಸಚಿವ ಸುಧಾಕರ್ ಅವರು ಒಂದು ಕಡೆಗೆ ಸ್ಪಷ್ಟನೆ ನೀಡಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂ ಜಾರಿಯಾಗಿದ್ದಕ್ಕೆ ಜನರು ತುಂಬಾನೇ ಆತಂಕಕ್ಕೊಳಗಾಗಿದ್ದಾರೆ ತುಂಬಾ ಜನರು ಕಾರ್ಮಿಕರು ಮತ್ತೆ ತಮ್ಮ ತಮ್ಮ ಊರುಗಳಿಗೂ ಕೂಡ ಹೋಗಲು ರೆಡಿ ಆಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಜನರು ಮತ್ತು ಕಾರ್ಮಿಕರು ಉದ್ಯೋಗಿಗಳು ಮಾಲೀಕರು ಯಾವುದೇ ಕಾರಣಕ್ಕೂ ಆತಂಕ ಪಡೋದು ಬೇಕಾಗಿಲ್ಲ ಸರ್ಕಾರ ಕೇವಲ ಟಫ್ ರೂಲ್ಸ್ ಅಂದ್ರೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಮಾತ್ರ ಜಾರಿ ಮಾಡುತ್ತೆ ಹೊರತು ಇಡೀ ಕರ್ನಾಟಕವನ್ನ ಲಾಕ್ ಡೌನ್ ಮಾಡೋದಿಲ್ಲ ಎಂಬುವ ಒಂದು ಭರವಸೆ ಕೊಟ್ಟಿದ್ದಾರೆ ಸಚಿವ ಸುದ್ದಿ ಮತ್ತೆ ಇಡೀ ಸೋಮವಾರದಿಂದ ಶುಕ್ರವಾರದವರೆಗೂ ವ್ಯಾಪಾರ ಚಟುವಟಿಕೆಗಳಿಗೆ ಸರ್ಕಾರ ಪರ್ಮಿಷನ್ ಮಾಡಿ ಕೊಟ್ಟಿರುವಂತದ್ದು ಹೀಗಾಗಿ ಆತಂಕ ಪಡೋದು ಬೇಡ ಅಂತ ಸಚಿವರು ಹೇಳಿದ್ದಾರೆ ಲಾಕ್ ಡೌನ್ ಮಾಡಿರುವುದು ಕಳೆದು ಹೋದ ನೀತಿ ಅಂದ್ರೆ ಮೊದಲು ಕೊರೋನಾ ಸೋಂಕು ಭಾರತಕ್ಕೆ ಕಾಲಿಟ್ಟಾಗ ಅವಾಗ ಔಷಧಿ ಮತ್ತು ಲಸಿಕೆ ಇರದೆ ಹೋದ ಹೋದಕ್ಕೆ ಲಾಕ್ಡೌನ್ ಅನಿವಾರ್ಯವಾಗಿ ಮಾಡಬೇಕಾಗಿತ್ತು ಈಗ ಜನರು ಲಸಿಕೆ ಪಡೆದುಕೊಂಡಿದ್ದಾರೆ ಮಾತ್ರೆಗಳು ಕೂಡ ಬಂದಿರೋದ್ರಿಂದ ಜನರು ಆತಂಕ ಪಡೋದು ಬೇಕಾಗಿಲ್ಲ ಲಸಿಕೆ ಮತ್ತು ಆಕ್ಸಿಜನ್ ಬೆಡ್ ಗಳ ವ್ಯವಸ್ಥೆ ಹೆಚ್ಚು ಮಾಡೋದರ ಮೂಲಕ ಮೂರನೇ ಅಲೆ ನಿಯಂತ್ರಿಸುತ್ತೇವೆ ಆದರೆ ಇಡೀ ಕರ್ನಾಟಕ ಲಾಕ್ ಡೌನ್ ಮಾಡೋದಿಲ್ಲ ಎಂಬುವ ಮಾತು ಸ್ಪಷ್ಟನೆ ನೀಡಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ವೀಕೆಂಡ್ ಕರ್ಫ್ಯೂಗೆ ಕಟ್ಟುನಿಟ್ಟಿನ ಒಂದು ಆರಂಭ ಕೂಡ ಶುರುವಾಗಿದೆ ಅಂದ್ರೆ ಒಂಬತ್ತು ಜನವರಿ ಮತ್ತು ಎಂಟು ಜನವರಿ ಶನಿವಾರ ಮತ್ತು ಭಾನುವಾರದ ಐವತ್ತೈದು ಗಂಟೆಗಳ ಕೊರೋನಾ ನಿರ್ಬಂಧ ಮೊದಲ ದಿನ ರಾಜ್ಯದೆಲ್ಲೆಡೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಆದರೆ ಒಂದೂರ ಒಂದು ಸಾವಿರದ ಒನ್ನೂರಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ ಹೌದು ಗೆಳೆಯರಿ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ನಿಯಮ ಉಲ್ಲಂಘಿಸಿ ಬೇಕಾಬಿಟ್ಟಿ ರಸ್ತೆಗಿಳಿದವರಿಗೆ ರಾಜ್ಯಾದ್ಯಂತ ಪೊಲೀಸರು ಬಿಸಿ ಮುಟ್ಟಿಸಿದ್ದು ಶನಿವಾರ ಒಂದೇ ದಿನ ಒಂದು ಸಾವಿರದ ಒನ್ನೂರಕ್ಕೂ ಹೆಚ್ಚು ವಾಹನಗಳನ್ನ ಕರ್ನಾಟಕದಲ್ಲಿ ಜಪ್ತಿ ಮಾಡಿದ್ದಾರೆ ಬೆಂಗಳೂರಲ್ಲೂ ಕೂಡ ಏಳ್ನೂರ ತೊಂಬತ್ತೆಂಟು ವಾಹನಗಳನ್ನ ಜಪ್ತಿ ಮಾಡಲಾಗಿದೆ ಮತ್ತು ಕೆಲವು ವಾಹನಗಳನ್ನು ಸೀಸ್ ಮಾಡದೆ ಎಚ್ಚರಿಕೆ ನೀಡಿ ಬಿಟ್ಟು ಕಳಿಸಲಾಗಿದೆ ಮಾಸ್ಕ್ ಇಲ್ಲದೆ ಹೊರಗಡೆ ಬಂದವರಿಗೆ ದಂಡ ಹಾಕೋದ್ರ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಗೆಳೆಯರೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಮೂರನೇ ಅಲೆ ಫೆಬ್ರವರಿ ವೇಳೆಗೆ ಮೂರನೇ ಅಲೆ ತುತ್ತ ತುದಿಗೆ ಏರಲಿದೆ ಹೌದು ನಮ್ಮ ದೇಶದಲ್ಲಿ ಕೊರೋನಾ ಸೋಂಕು ಹರಡುತ್ತಿರುವ ಆರ್ ರೇಟ್ ಅಂದರೆ ಆರ್ ದರ ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾಗಿದ್ದು ಇದರ ಪ್ರಕಾರ ಫೆಬ್ರವರಿ ಒಂದರಿಂದ ಫೆಬ್ರವರಿ ಹದಿನೈದರ ವೇಳೆಗೆ ಮೂರನೇ ಅಲೆ ತುತ್ತ ತುದಿಗೆ ತಲುಪಲಿದೆ ಅಂತ ಐಐಟಿ ಟಿ ಮದ್ರಾಸ್ ಅಧ್ಯಯನ ವರದಿಯಲ್ಲಿ ಹೇಳಿದೆ ಅಂದ್ರೆ ಗೆಳೆಯರೆ ಮೊದಲಿಗೆ ಹೇಳೋದಾದ್ರೆ ಆರ್ ವ್ಯಾಲ್ಯೂ ಈಗ ನಾಲ್ಕು ಏರಿಕೆ ಆಗಿದೆ ಅಂದ್ರೆ ನಾಲ್ಕು ಪಟ್ಟು ಏರಿಕೆಯಾಗಿದೆ ಹೀಗಾಗಿ ಸೋಂಕಿತರ ಪಾಸಿಟಿವಿಟಿ ದರವು ಕೂಡ ಮುಂದಿನ ಬರುವ ದಿನಗಳಲ್ಲಿ ಭಾರಿ ಹೆಚ್ಚಳವಾಗಲಿದೆ ಹೌದು ಫೆಬ್ರವರಿ ತಿಂಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲಿದೆ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಫೆಬ್ರವರಿ ಮಧ್ಯಂತರ ಅಂದ್ರೆ ಒಂದರಿಂದ ಹದ್ನೈದು ತಾರೀಕಿನ ಅವಧಿಯಲ್ಲಿ ಕೊರೋನಾ ಮೂರನೇ ಅಲೆ ಉತ್ತುಂಗಕ್ಕೆ ಇರುವ ಸಾಧ್ಯತೆ ಇದೆ ಅಂದ್ರೆ ಕರ್ನಾಟಕದಲ್ಲಿ ಒಂದೇ ಜನ ನಲವತ್ತು ಸಾವಿರ ಐವತ್ತು ಸಾವಿರ ಕೊರೋನಾ ಕೇಸ್ಗಳು ಬರಬಹುದು ಅಂತ ತಜ್ಞರು ಹೇಳಿದ್ದಾರೆ ಆರೋಗ್ಯ ಸಚಿವರು ಸುಧಾಕರ್ ಅವರು ಇದರ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಕೊರೋನಾ ಪರಿಸ್ಥಿತಿ ಹಾಗೂ ನಿಯಂತ್ರಿಸಲು ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ಕೂಡ ಸುಧಾಕರ್ ಅವರು ಪೂರ್ತಿಯಾಗಿ ವಿವರಣೆ ಕೂಡ ಮಾಡಿದ್ದಾರೆ ಮತ್ತು ವಿಮಾನ ದಿನಗಳಿಂದ ಯಾರೇ ಒಂದು ಕರ್ನಾಟಕಕ್ಕೆ ಬಂದರೆ ಅವರಿಗೆ ಕ್ವಾರಂಟೈನ್ ಕೂಡ ಮಾಡಲಾಗುತ್ತೆ ಕೊರೋನಾ ಟೆಸ್ಟಿಂಗ್ ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ದಕ್ಕೆ ರಾಜ್ಯದಲ್ಲಿ ಹೋಟೆಲ್ ಮಾಲೀಕರು ಆಟೋ ಚಾಲಕರ ಸಂಘ ಸೇರಿದಂತೆ ಹಲವಾರು ಕ್ಷೇತ್ರದವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಗೆಳೆಯರೆ ಬೆಂಗಳೂರಲ್ಲಿ ಸೋಂಕು ಹೆಚ್ಚಾಗಿದ್ದಕ್ಕೆ ಇಡೀ ರಾಜ್ಯವನ್ನ ಏಕೆ ಶನಿವಾರ ಭಾನುವಾರ ಲಾಕ್ಡೌನ್ ಮಾಡಿದ್ದೀರಾ ಅಂತ ಸರ್ಕಾರಕ್ಕೆ ಜನರು ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಹೀಗಾಗಿ ಈಗ ಬಿಡುಗಡೆ ಮಾಡಿರುವ ಮಾರ್ಗಸೂಚಿ ಮತ್ತೊಮ್ಮೆ ಪರಿಶೀಲನೆ ಮಾಡಲು ಸಿಎಂ ಬೊಮ್ಮಾಯಿ ಅವರು ಜನವರಿ ಹದಿನೈದಕ್ಕೆ ಮತ್ತೊಂದು ಸಭೆ ಕೂಡ ಕರೆದಿದ್ದಾರೆ ಮತ್ತೆ ಇಡೀ ಕರ್ನಾಟಕವನ್ನ ಪಾಸಿಟಿವಿಟಿ ಆಧಾರದ ಮೇಲೆ ವಿಂಗಡಣೆ ಮಾಡಿ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಸೋಂಕಿರುತ್ತೋ ಆ ಜಿಲ್ಲೆಯಲ್ಲಿ ಮಾತ್ರ ಕರ್ಫ್ಯೂ ಅಂತ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡುವ ಸಾಧ್ಯತೆ ಇದೆ ಆದ್ರೆ ನೈಟ್ ಕರ್ಫ್ಯೂ ಮಾತ್ರ ಮತ್ತೆ ವಿಸ್ತೀರ್ಣೆ ಆಗುವ ಸುಳಿವು ಕೂಡ ಸಿಕ್ಕಿದೆ ಈಗಾಗಲೇ ಸುಧಾಕರ್ ಅವರು ಹೇಳಿದ ಹಾಗೆ ಇಡೀ ಕರ್ನಾಟಕ ಲಾಕ್ ಡೌನ್ ಮಾಡೋದಿಲ್ಲ ಕೇವಲ ಕಠಿಣ ರೂಲ್ಸ್ಗಳನ್ನು ಮಾತ್ರ ಜಾರಿ ಮಾಡಲಾಗುತ್ತೆ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡುತ್ತೆ ಆದರೆ ಇಡೀ ಕರ್ನಾಟಕ ಲಾಕ್ಡೌನ್ ಮಾಡೋದಿಲ್ಲ ಅಂತ ಸಚಿವ ಸುಧಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ನೈಟ್ ಕರ್ಫ್ಯೂ ವಿಸ್ತೀರ್ಣೆ ಆದರೂ ಕೂಡ ಮತ್ತೆ ಲಾಕ್ಡೌನ್ ಮಾಡೋದಿಲ್ಲ ಆದರೆ ವೀಕೆಂಡ್ ಕರ್ಫ್ಯೂ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಬೇಕು ಉಳಿದ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಬೇಡ ಅಂತ ಈಗಾಗಲೇ ತಜ್ಞರು ಸೇರಿದಂತೆ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಹೀಗಾಗಿ ಸಿಎಂ ಬೊಮ್ಮಾಯಿ ಅವರು ಒಂದು ಸಭೆ ಕೂಡ ಕರೆದಿದ್ದಾರೆ ಮತ್ತು ಫ್ರೆಂಡ್ಸ್ ನರೇಂದ್ರ ಮೋದಿಜಿ ಅವರು ಕೂಡ ಸಂಜೆ ನಾಲ್ಕು ಮೂವತ್ತಕ್ಕೆ ಅಂದ್ರೆ ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆ ಒಂಬತ್ತನೇ ತಾರೀಕಿನಂದು ಒಂದು ಮಹತ್ವದ ಸಭೆ ಕರೆದಿದ್ದಾರೆ ಹೌದು ಕೊರೋನಾ ಹಾಗೂ ಒಮಿಕ್ರಾನ್ ಆರ್ಭಟ ಭಾರತದಲ್ಲಿ ಹೆಚ್ಚಾಗಿದೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕು ಒಮಿಕ್ರಾನ್ ಕೇಸ್ಗಳಿಂದ ಮೂರನೇ ಅಲೆ ಆರಂಭವಾಗ್ತಾ ಇದೆ ಹೀಗಾಗಿ ಭಾರತದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸರ್ಕಾರದ ಮಟ್ಟದಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ಆಗ್ತಾ ಇದೆ ಸಂಜೆ ನಾಲ್ಕೂವರೆ ಗಂಟೆಗೆ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ಕೂಡ ಕರೆಯಲಾಗಿದೆ ಈ ಸಭೆಯಲ್ಲಿ ಕೇಂದ್ರ ಸಚಿವರು ಸೇರಿದಂತೆ ವಿವಿಧ ತಜ್ಞರು ಕೂಡ ಭಾಗವಹಿಸಲಿದ್ದಾರೆ ಇಂದಿನ ಸಭೆಯಲ್ಲಿ ನಮ್ಮ ದೇಶದಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ಮಹತ್ವದ ವಿಚಾರಗಳ ಕುರಿತಂತೆ ಕೂಡ ಚರ್ಚೆ ಮಾಡಲಾಗುತ್ತೆ ನರೇಂದ್ರ ಮೋದಿಜಿಯವರು ಮತ್ತೆ ಹೈ ಲೆವೆಲ್ ಮೀಟಿಂಗ್ ಮಾಡಲು ಪ್ರಾರಂಭ ಮಾಡಿದ್ದಾರೆ ಹೌದು ಭಾರತದಲ್ಲಿ ಪ್ರತಿದಿನ ಈಗ ಒಂದು ಲಕ್ಷ ಐವತ್ತು ಸಾವಿರ ಕೊರೋನಾ ಕೇಸ್ಗಳು ಕೂಡ ಪತ್ತೆಯಾಗಿರೋದು ಒಂದು ಭಯಾನಕ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಹೇಳೋದಾದ್ರೆ ಮತ್ತೆ ಒಂದು ಫೆಬ್ರವರಿ ತಿಂಗಳಲ್ಲಿ ಭಾರತದಲ್ಲೇ ಬರೋಬ್ಬರಿ ಎರಡು ಲಕ್ಷಕ್ಕಿಂತ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ನರೇಂದ್ರ ಮೋದಿಜಿಯವರು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬೇಕಾಗುವ ಅಗತ್ಯ ಕ್ರಮಗಳ ಬಗ್ಗೆ ಮತ್ತೊಮ್ಮೆ ತಜ್ಞರೊಂದಿಗೆ ಚರ್ಚೆ ಮಾಡಲಿದ್ದಾರೆ ಒಂಬತ್ತು ಜನವರಿ ಭಾನುವಾರ ಸಂಜೆ ನಾಲ್ಕೂವರೆ ಗಂಟೆಗೆ ಸಭೆ ಕೂಡ ಕರೆಯಲಾಗಿದೆ ಇದು ಒಂದು ಮಹತ್ವದ ಸುದ್ದಿಯಾಗಿತ್ತು ಎಲ್ಲ ಜನರಿಗೆ ಬನ್ನಿ ಫ್ರೆಂಡ್ಸ್ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆಳೆಯರೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಸೋಂಕಿತರೇ ಎಂಟು ಸಾವಿರದ ಒಂಬೈನೂರ ಆರು ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಎರಡ್ ಏಳು ದಿನಗಳ ಗರಿಷ್ಠ ಮಟ್ಟದ ಕೇಸ್ ಅಂತಾನೆ ಹೇಳ್ಬೋದು ಮತ್ತೆ ಒಂಬತ್ತು ಸಾವಿರ ಹತ್ತು ಸಾವಿರ ಗಡಿ ಸಮೀಪಕ್ಕೆ ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ ಮತ್ತು ಪಾಸಿಟಿವಿಟಿ ದರ ಕರ್ನಾಟಕದಲ್ಲಿ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಗೆ ಏರಿಕೆಯಾಗಿದೆ ಇದು ಡೇಂಜರ್ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಬೆಂಗಳೂರಲ್ಲಿ ಒಂದೇ ದಿನ ಬರೋಬ್ಬರಿ ಏಳು ಸಾವಿರದ ಒಂದೂರ ಹದಿಮೂರು ಕೇಸ್ಗಳು ಪತ್ತೆಯಾಗಿದ್ದಾವೆ ಎರಡ್ ನೂರ ಇಪ್ಪತ್ನಾಲ್ಕು ದಿನಗಳ ಗರಿಷ್ಠ ಪಾಸಿಟಿವಿಟಿ ದರ ಅಂತಾನೆ ಹೇಳ್ಬೋದು ಪಾಸಿಟಿವಿಟಿ ರೇಟ್ ಈಗ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಆಗಿದೆ ಅಂದ್ರೆ ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ ಹತ್ತು ಪರ್ಸೆಂಟ್ ಆಗಿರೋದು ಭಯಾನಕ ಸುದ್ದಿ ಹೀಗಾಗಿ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಗ್ಯಾರಂಟಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಹೇಳೋದಾದ್ರೆ ಭಾರತದಲ್ಲೂ ಕೂಡ ಒಂದೇ ದಿನ ಬರೋಬ್ಬರಿ ಒಂದು ಲಕ್ಷ ನಲವತ್ತಾರು ಸಾವಿರ ಕೊರೋನಾ ಕೇಸ್ ಪಾಸಿಟಿವ್ ಅಂತ ಬಂದಿರೋದು ಕೂಡ ಏಳು ತಿಂಗಳಲ್ಲೇ ಅತಿ ದೊಡ್ಡ ಪ್ರಮಾಣದ ಕೇಸ್ ಅಂತಾನೆ ಇಲ್ಲಿ ಹೇಳಲಾಗಿದೆ ಹೌದು ಗೆಳೆಯರೆ ಒಂದೇ ದಿನ ಒಂದು ಲಕ್ಷ ನಲವತ್ತಾರು ಸಾವಿರ ಮಂದಿಯಲ್ಲಿ ಕೊರೋನಾ ಮತ್ತೆ ಪತ್ತೆಯಾಗಿದೆ ಏಳುವರೆ ತಿಂಗಳ ನಂತರ ಕೇಸ್ಗಳ ಸಂಖ್ಯೆ ಭಾರಿ ಏರಿಕೆ ಆಗಿದೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಭಾರತದಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಕೇಸ್ಗಳ ಸ್ಫೋಟ ನೋಡಿ ಶಾಲೆ ಬಂದ್ ಡೌನ್ ಮಾಡಬೇಡಿ ಅಂತ ತಜ್ಞರು ಹೇಳಿದ್ದಾರೆ ಹೌದು ಒಮಿಕ್ರಾನ್ ರೂಪಾಂತರಿ ಸೋಂಕು ಚಳಿಗಾಲದ ಶೀತ ಇದ್ದಂತೆ ಕೇಂದ್ರ ಸರ್ಕಾರ ಕೋವಿಡ್ ಸಮಿತಿ ಮುಖ್ಯಸ್ಥರಿಂದ ವಿಶ್ಲೇಷಣೆ ಮಾಡಲಾಗಿದೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಮತ್ತೊಂದು ಟಾಪ್ ಸುದ್ದಿ ಏನಂದ್ರೆ ಕಾಂಗ್ರೆಸ್ ಪಾದಯಾತ್ರೆ ಕೂಡ ಶುರುವಾಗಿದೆ ಹೌದು ಒಂಬತ್ತು ಜನವರಿ ಭಾನುವಾರ ಮೇಕೆದಾಟು ಆಣೆಕಟ್ಟಿಗೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ನೀರಿಗಾಗಿ ನಡೆಗೆ ಎಂಬುವ ಹೊಸ ಒಂದು ಪಾದಯಾತ್ರೆ ಶುರು ಮಾಡಿದ್ದಾರೆ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ತಮ್ಮ ಪಾದಯಾತ್ರೆ ಶುರು ಮಾಡಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರು ಸೇರಿ ಕಾವೇರಿ ಜಲಾಯನ ಪ್ರದೇಶದ ಎರಡೂವರೆ ಕೋಟಿ ಜನರಿಗೆ ನೀರುಣಿಸುವ ಮೇಕೆದಾಟು ಯೋಜನೆಗೆ ಚಾಲನೆ ನೀಡಬೇಕು ಅಂತ ಒತ್ತಡ ಹೇರುವ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಕಾಂಗ್ರೆಸ್ ಹಮ್ಮಿಕೊಂಡಿರೋ ಮೇಕೆದಾಟು ಪಾದಯಾತ್ರೆ ಕನಕಪುರ ಸಮೀಪವಿರುವ ಕಾವೇರಿ ಹಾಗೂ ಅರ್ಕಾವತಿ ನದಿಗಳ ಸಂಗಮ ತಾಣದಿಂದ ಭಾನುವಾರ ಅದ್ದೂರಿ ಚಾಲನೆ ಪಡೆದಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಸರ್ಕಾರ ರಾಮನಗರಕ್ಕೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರುವುದೇ ನಮ್ಮ ಪಾದಯಾತ್ರೆ ತಡೆಯುವುದಕ್ಕೆ ಸರ್ಕಾರ ಏನೇ ಕ್ರಮ ತೆಗೆದುಕೊಳ್ಳುತ್ತೋ ತೆಗೆದುಕೊಳ್ಳಲಿ ಬೇಕಾದ್ರೆ ಅರೆಸ್ಟ್ ಮಾಡಲಿ ಬಂಧಿಸಲಿ ನಾವು ಮಾತ್ರ ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನೊಂದು ಕಡೆಗೆ ಹರಿಯುವ ನೀರು ತಡೆಯಲು ಆಗುತ್ತಾ ಪಾದಯಾತ್ರೆ ಅಂತಿಮ ಹಂತದ ಸಿದ್ಧತೆ ಮಾಡಿಕೊಂಡಿದ್ದೇವೆ ಕೊರೋನಾ ನಿಯಮ ಪಾಲಿಸುತ್ತೇವೆ ಉದಯವಾಗುವ ಸೂರ್ಯ ಹರಿಯುವ ನದಿಯ ತಡೆಯಲಾಗುತ್ತಾ ಬಿಜೆಪಿಯವರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಮ್ಮ ಪಾದಯಾತ್ರೆ ಕೂಡ ಶುರು ಮಾಡಿದ್ದಾರೆ ಇನ್ನೊಂದು ಕಡೆಗೆ ಸಿಎಂ ಬೊಮ್ಮಾಯಿ ಅವರು ಕರ್ಫ್ಯೂ ನಿಯಮ ಉಲ್ಲಂಘಿಸಿದರೆ ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಮೇಕೆದಾಟು ಪಾದಯಾತ್ರೆ ಮಾಡುತ್ತಿರುವ ಹಿನ್ನೆಲೆ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ನೀಡಲಾಗಿದ್ದು ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಮತ್ತು ಗೆಳೆಯರಿ ಈ ಒಂದು ಪಾದಯಾತ್ರೆಗೆ ಶಿವರಾಜ್ ಕುಮಾರ್ ಅವರು ಕೂಡ ಸದ್ಯಕ್ಕೆ ಸಪೋರ್ಟ್ ನೀಡಿಲ್ಲ ಹೌದು ಗೆಳೆಯರೆ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇದೀಗ ಶಿವಣ್ಣ ಅವರು ಮೇಕೆದಾಟು ಪಾದಯಾತ್ರೆಗೆ ಹೋಗಲ್ಲ ಎಂದು ತಿಳಿದು ಬಂದಿದೆ ಇದಕ್ಕೆ ಕಾರಣ ಆಪ್ತರು ಅಭಿಮಾನಿಗಳು ನೀಡಿದ ಸಲಹೆ ಮೇರೆಗೆ ಶಿವಣ್ಣ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ